ತ್ರಿಪುರಾದಲ್ಲಿ ಅಕ್ಟೋಬರ್ ಎಂಡಲ್ಲಿ ಮುಸ್ಲಿಮ್ಸ್ ವಿರುದ್ಧ ಒಂದು ತುಂಬ ವೈಲೆನ್ಸ್ ನಡೆದಿದೆ ಅಲ್ಲಿ ಮಾಸ್ಕ್ಗಳನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಸುಮಾರು ರಿಪೋರ್ಟ್ಗಳು ಬಂದಿದೆ ಕುಚ್ ತೋ ಹುಆ ಹೈ ವಹಾಂ ಪೆ ತ್ರಿಪುರಾದಲ್ಲಿ ಅಷ್ಟೊಂದು ದೊಡ್ಡ ಕೋಮುಗಲಭೆ ನಡೆದಾಗ ಯೇ ಹುಕೂಮತ್ ಕೆ ತರಫ್ ಸೆ ಜೋ ಕಿಯಾ ಜಾ ರಹಾ ಹೈ ಯೇ ಸರಾಸರ್ ಗಲತ್ ಹೈ ಔರ್ ಹಮ್ ಇಸ್ಕೆ ಖಿಲಾಫ್ ಆವಾಜ್ ಉಠಾಯೆಂಗೆ ಯೇ ಜೋ ಯುಎಪಿ ಕಾನೂನ್ ಹೈ ವೋ ಏಕ್ ಡ್ರಾಕೋನಿಯನ್ ಕಾನೂನ್ ಹೈ और इसीलिए ये कानून ही गलत है हमारे सोच में विरोधी त्रिपुरा राज्य सरकार के ನಾವು ಇವತ್ತು ಬೆಂಗಳೂರಿನ ವಕೀಲರು ಸಿವಿಲ್ ಕೋರ್ಟ್ ಹೊರಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತಿನ ಪ್ರತಿಭಟನೆ ನಾವು ಮಾಡ್ತಾ ಇರೋದು ತ್ರಿಪುರಾ ಪೊಲೀಸ್ ತ್ರಿಪುರಾದಲ್ಲಿ ಅಕ್ಟೋಬರ್ ಎಂಡ್ ಅಲ್ಲಿ ಮುಸ್ಲಿಮ್ಸ್ ವಿರುದ್ಧ ಒಂದು ತುಂಬಾ ವೈಲೆನ್ಸ್ ನಡೆದಿದೆ ಅಲ್ಲಿ ಮಾಸ್ಕ್ ಗಳನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಸುಮಾರು ರಿಪೋರ್ಟ್ ಗಳು ಬಂದಿದೆ ಇದರ ಬಗ್ಗೆ ಈ ವೈಲೆನ್ಸ್ ಬಗ್ಗೆ ನೋಡಕ್ಕೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತಾ ನಾಲ್ಕು ಅಡ್ವೊಕೇಟ್ಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಿದ್ರು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ನ ರಿಲೀಸ್ ಮಾಡಿದ್ರು ರಿಪೋರ್ಟ್ ರಿಲೀಸ್ ಮಾಡಿರೋ ಮಾರನೇ ದಿನಕ್ಕೆ ತ್ರಿಪುರಾ ಪೊಲೀಸ್ ಅವರು ಅವರ ಮೇಲೆ ಯುಎಪಿ ನೋಟಿಸ್ ಅವರಿಗೆ ಇಬ್ಬರಿಗೆ ಯುಎಪಿ ನೋಟಿಸ್ ಕಳಿಸ್ಬಿಟ್ಟು ನೀವು ಮಾಡ್ತಿರೋದು ತಪ್ಪು ನಿಮ್ಮದು ಸೋಶಿಯಲ್ ಮೀಡಿಯಾದಲ್ಲಿ ಏನು ಬರೆದಿದ್ದೀರೋ ಅದು ವಾಪಸ್ ತಗೋಬೇಕು ಮತ್ತೆ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಯುಎಪಿ ಅಡಿಯಲ್ಲಿ ನೋಟಿಸ್ ಕಳಿಸಿದ್ದಾರೆ ಈ ನೋಟಿಸ್ಗಳ ವಿರುದ್ಧ ಮತ್ತೆ ತ್ರಿಪುರಾ ಒಂದು ಪೊಲೀಸ್ ಮಾಡ್ತಾರೆ ಒಂದು ಆಕ್ಷನ್ ವಿರುದ್ಧ ನಾವು ಇವತ್ತು ಇಲ್ಲಿ ನಾವು ಹೋರಾಟ ನಾವು ಮಾಡ್ತಾ ಇದೀವಿ ನಾವು ಪ್ರಶ್ನೆ ಕೇಳಬೇಕಾಗಿರೋದು ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡೋದು ಏನಾದರೂ ಒಂದು ಒಂದು ಕಡೆಯಲ್ಲಿ ಈ ತರ ಕಮ್ಯುನಲ್ ವೈಲೆನ್ಸ್ ಆದಾಗ ಅದರ ಬಗ್ಗೆ ಮಾತಾಡೋದು ತಪ್ಪ ಇಲ್ಲಂದ್ರೆ ಅಲ್ಲಿ ಆಗಿರೋದು ತಪ್ಪ ಪೊಲೀಸ್ ಕರ್ತವ್ಯ ಏನು ಅಲ್ಲಿ ಅಷ್ಟು ವೈಲೆನ್ಸ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟಿಗೇಟ್ ಅಂತ ಮಾಡೋದ ಬದಲು ಅದರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಅವರ ವಿರುದ್ಧ ನೋಟಿಸ್ ಕೊಟ್ರೆ ಅದು ನಾವು ಆ ಒಂದು ಪರಿಸ್ಥಿತಿಗೆ ಬಂದಿದೀವ ಅಂತ ನಾವು ಕೇಳಬೇಕಾಗಿದೆ ಯಾರು ಕಾರ್ಮಿಕರ ಪರವಾಗಿ ಯಾರು ರೈತರ ಪರವಾಗಿ ಯಾರು ದಲಿತರ ಪರವಾಗಿ ಆದಿವಾಸಿ ಪರವಾಗಿ ಹೋರಾಟ ಮಾಡ್ತಾರೋ ಅವ್ರ ಬಾಯಿ ಮುಚ್ಚಕ್ಕೆ ಬಂದಿರೋ ಒಂದು ಕಾನೂನು ಅದು ಆ ಕಾನೂನೆ ವಾಪಸ್ ತಗೋಬೇಕು ಅಂತ ನಮ್ಮ ಒಂದು ಹೋರಾಟ ಇದೆ ನಮಸ್ಕಾರ ನಾವು ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್ ಮತ್ತೆ ಸುಮಾರು ಒಂದಿಷ್ಟು ಸಂಘಟನೆಗಳು ವಕೀಲರ ತಂಡ ಇಲ್ಲಿ ನಾವು ಬಂದಿರೋದು ನಾವು ಇವತ್ತು ನಮ್ಮ ಸಂವಿಧಾನಿಕ ಮತ್ತೆ ನಮ್ಮ ವೃತ್ತಿಯ ಏನು ಒಂದು ಕರ್ತವ್ಯ ಇದೆ ಅದನ್ನು ಪೂರೈಸಿ ನಾವು ಇಲ್ಲಿ ನಿಂತಿರೋದು ಇವತ್ತು ನಮ್ಮ ನಮ್ಮ ಬ್ರದರ್ಸ್ ನಮ್ಮ ಪ್ರೊಫೆಷನ್ ಅಲ್ಲಿ ನಮ್ಮ ಬ್ರದರ್ಸ್ ಅಂತ ನಾವು ಯಾವ ಕರಿತೀವಿ ಮುಕೇಶ್ ಅವರು ಮತ್ತೆ ಇಂದೋರಿ ಅವರು ಅವರಿಬ್ಬರು ಡೆಲ್ಲಿಯಲ್ಲಿ ಪ್ರಾಕ್ಟೀಸ್ ಮಾಡೋರು ಅಂತ ಒಂದು ಪರಿಸ್ಥಿತಿ ತ್ರಿಪುರಾದಲ್ಲಿ ಅಷ್ಟೊಂದು ದೊಡ್ಡ ಕೋಮುಗಲಭೆ ನಡೆದಾಗ ಅವರು ಬೇರೆ ವಕೀಲರ ತರ ಒಂದು ದೀಪಾವಳಿ ರಜಾ ನೋಡಿದೆ ಹಣಕಾಸಿನ ವಿಚಾರ ನೋಡಿದೆ ಅವರು ತನ್ನ ಒಂದು ಅಷ್ಟೊಂದು ನೋವಿಂದ ಅಲ್ಲಿ ಹೋಗ್ಬಿಟ್ಟು ಜನರ ಜೊತೆಗೆ ನಿಂತ್ಕೊಳ್ಳೋಕ್ಕೆ ಜನರಿಗೆ ಏನು ಅನ್ಯಾಯ ಆಗಿದೆ ಅಂತ ನೋಡಿಬಿಟ್ಟು ಒಂದು ಸತ್ಯಶೋಧನೆ ವರದಿ ತಂದಿದ್ದಕ್ಕೆ ಅವ್ರ ಮೇಲೆ ತ್ರಿಪುರಾ ಪೊಲೀಸ್ ಈ ತರ ಆಕ್ಷನ್ ಮಾಡಿದಾರಲ್ಲ ಅದನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಬಂದಿರೋದು ದೇಖಿಯೇ ಯೇ ಹುಕೂಮತ್ ಕೆ ತರಫ್ ಸೆ ಜೋ ಕಿಯಾ ಜಾ ರಹಾ ಹೈ ಯೇ ಸರಾಸರ್ ಗಲತ್ ಹೈ ಔರ್ ಹಮ್ ಇಸ್ಕೆ ಖಿಲಾಫ್ ಆವಾಜ್ ಉಠಾಯೆಂಗೆ ಹಿಂದೂಸ್ತಾನ್ ಮೇ ಅಗರ್ ಕೋಯಿ ತಬಕಾ ಜೋ ಹಕ್ ಕೆ ಲಿಯೇ ಲಡಾ ಹೈ ಲಡ್ತಾ ಆಯಾ ಹೈ ಔರ್ ಲಡ್ತಾ ರಹೇಗಾ ವೋ ಅಡ್ವೊಕೇಟ್ಸ್ ಕಮ್ಯೂನಿಟಿ ಹೈ ಜಬ್ ಕಹೀ ಪರ್ ಭೀ ಚಾಹೇ ವೋ ಹಿಂದೂಸ್ತಾನ್ ಮೇ ಹೋ ಯಾ ಪೂರೇ ದುನಿಯಾ ಮೇ ಹೋ ಕಹೀ ಪರ್ ಭೀ ಕುಚ್ ಭೀ ಗಲತ್ ಹೋತಾ ಹೈ ತೋ ಗಲತ್ ಕೆ ಖಿಲಾಫ್ ಆವಾಜ್ ಉಠಾನೆ ವಾಲೆ ಚಾಹೇ ವೋ ಜಜ್ಜಸ್ ಕೆ ಸಾಮ್ನೆ ಖಡ್ಕರ್ ಆರ್ಗ್ಯುಮೆಂಟ್ಸ್ ಮೇ ರಹೋ ಯಾ ಕೋರ್ಟ್ ಕೆ ಬಾಹರ್ ರಹೋ ಕೋಯಿ ಭೀ ಪ್ರೊಟೆಸ್ಟ್ ಮೇ ರಹೋ ಯಾ ಕೋಯಿ ಭೀ ಡಿಬೇಟ್ ಪರ್ ರಹೋ
कोई ना कोई एडवोकेट ही आगे बढ़कर एडवोकेट कम्युनिटी के तरफ से आगे बढ़कर जुल्म के खिलाफ आवाज़ उठाया जाता है। आज इस प्रोटेस्ट के थ्रू से ये बोलना चाहता हूँ कि अगर आप एक एडवोकेट को डराओगे तो 100 एडवोकेट्स आगे बढ़कर आएंगे, अगर आप 100 एडवोकेट्स को डराओगे तो हजारों और लाखों की तादाद पर एडवोकेट्स आगे बढ़कर आएंगे। ऊपर जो लॉयर्स के ऊपर जो हादसा हुआ है UAPA का, तो उसके बारे में आप क्या कहना चाहेंगे? सबसे पहले कहना चाहती हूँ कि ये जो UAPA कानून है वो एक ड्रैकोनियन कानून है। उसमें जो क्रिमिनल लॉ का जो बेसिक फंडामेंटल्स है, जो जब तक आप साबित होता है कि आप गिल्टी है तब तक आप इनोसेंट है, वो पूरा से पूरा उल्टा पड़ जाता है। तो जो प्रिजम्पशन ऑफ इनोसेंस है वो बिल्कुल ऑपोजिट हो जाता है ये UAPA कानून में। बहुत मुश्किल है बेल मिलने का और इसीलिए ये कानून ही गलत है हमारे सोच में। लेकिन उसके अलावा इस इंस्टेंस में क्या हुआ है कि जो वकील थे वो एक्चुअली फैक्ट फाइंडिंग पे गए थे, ये उनका ड्यूटी है। अगर वो देखते हैं कि कहीं पे कुछ कानून के बाहर कुछ होता है तो अच्छे वकील ऐसे करते हैं, अपने टाइम सेट असाइड करके कोई विक्टिम्स है वहाँ देखते हैं क्या हुआ, सच में क्या हुआ। वो एक्चुअली अपना ड्यूटी को उठाया गया था। अभी ये क्या हुआ है कि जो रिपोर्ट्स हुए थे वो बहुत क्रेडिबल रिपोर्ट्स थे, वैसा कुछ एक दो जगह में आया था और बिल्कुल फेक जैसे हो रहा था वो गलत है। कुछ तो हुआ है वहाँ पे। जब कुछ कम्युनल इंसिडेंट हुआ है, कुछ वायलेंस हुआ है, तो पुलिस का ड्यूटी है, जवाबदारी है कि जो वायलेंस किया है उसके ऊपर एक्शन लिए। के बारे में ये इंसिडेंट के बारे में सोशल मीडिया पे रखा है या इसका जो सच्चाई है उसको आगे उठाने की कोशिश किए थे, उसके ऊपर उनका जो वॉइस है उसको दबाव करने के लिए ऐसे केसेस लगाया गया है, ये बिल्कुल गलत है, उसको वापस लेना चाहिए। कानून चौकटे क्रम जरगली वकील मेले UAPA नोटिस को सरअल।